ಈ ದಿನದ ಸಂಚಿಕೆಯಲ್ಲಿ ಬಿಳಿ ಕೂದಲನ್ನು ಕಪ್ಪಾಗಿಸಲಿಕ್ಕೆ ಯಾವ ಮನೆ ಮದ್ದನ್ನು ಬಳಸಬೇಕು. ಸೀಬೆ ಗಿಡದ ಎಲೆ ಆ ಪೇಸ್ಟು ಎಷ್ಟಿರಬೇಕು ಅಂದರೆ ಎಷ್ಟು ಗ್ರಾಮ್ ಇರಬೇಕು ಅಂತ ಹೇಳಿದ್ರೆ ಒಂದು 50 ಗ್ರಾಮ್ನಷ್ಟು. ಒಂದು 2-3 ದಿವಸಕ್ಕೆ ಅದನ್ನು ತೆಗೆದು ನೋಡ್ತಾ ಇರಬೇಕು. ಕೆಲವು ಸಂದರ್ಭದಲ್ಲಿ ಅದು ಬೂಸ್ಟ್ ಬರ್ತಾ ಇರ್ತದೆ. ಇದು 9 ದಿನಕ್ಕೆ 10 ದಿನಕ್ಕೆ ಎಷ್ಟು ಕರ್ರಗಾಗುತ್ತೆ ಅಂತ ಹೇಳಿದ್ರೆ ನಿಮ್ಮ ಜೀವನ ಇರೋವರೆಗೂ ನಿಮ್ಮ ಕೂದಲುಗಳು ಕಪ್ಪಾಗಿರ್ತವೆ, ಮತ್ತೆ ಹೇರ್ ಕಲರ್ ಹೋಗೋದೇ ಇಲ್ಲ, ಅದು ಪರ್ಮನೆಂಟ್ ಹೇರ್ ಕಲರ್ ಆಗಿ ಉಳಿತು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ನಮಃ ಶಿವಾಯ. ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿ. ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚನ್ನಬಸವಣ್ಣ. ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಬೆಂಗಳೂರು, ಹುಬ್ಬಳ್ಳಿ ಮತ್ತು ಧಾರವಾಡ. ತಮ್ಮೆಲ್ಲರಿಗೂ ಆಯುರ್ವೇದ ಟಿಪ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ. ಆತ್ಮೀಯರೇ, ಈ ದಿನದ ಸಂಚಿಕೆಯಲ್ಲಿ ಬಿಳಿ ಕೂದಲನ್ನು ಕಪ್ಪಾಗಿಸಲಿಕ್ಕೆ ಯಾವ ಮನೆ ಮದ್ದನ್ನು ಬಳಸಬೇಕು ಈ ಕುರಿತಾಗಿರತಕ್ಕಂಥ ಮಾಹಿತಿ ನೋಡೋಣ. ನಾವು ಈ ವಿಚಾರವಾಗಿ ಈಗಾಗಲೇ ಒಂದು ವಿಡಿಯೋ ಮಾಡಿ ಹಾಕಿದ್ವಿ. ಅದಕ್ಕೆ ತುಂಬ ಜನ ವ್ಯೂವರ್ಸ್ಗಳು ಅದರ ಒಂದು ಉಪಯೋಗವನ್ನು ಪಡೆದುಕೊಂಡಿದ್ದಾರೆ. ಹಾಗೆಯೇ ಅವರ ಅನುಭವದ ಮೇರೆಗೆ ಹಲವಾರು ವಿಚಾರಗಳನ್ನು ನಾವು ಕೂಡ ಕಲೆ ಹಾಕಿದ್ದೇವೆ. ನಾವು ಹೇಳಿರ್ತಕ್ಕಂಥ ಆ ಮನೆ ಮದ್ದನ್ನು ಮಾಡಿಕೊಂಡು ಭಾಳ ಜನ ಇವತ್ತು ಯಾವುದೇ ಕಲರಲ್ಲಿ ಎಷ್ಟು ಅವರ ಕೂದಲುಗಳು ಕಪ್ಪಾಗಿದ್ದಾವೆ ಅಂದರೆ ಶೈನಿಂಗ್ ಆಗಿದ್ದಾವೆ ಅಂತಂದರೆ ಬ್ಯೂಟಿ ಪಾರ್ಲರ್ಗಳಿಗೆ ಹೋದಾಗ ಆಶ್ಚರ್ಯ ಭರಿತವಾಗಿ ಅವ್ರನ್ನ ಕೇಳ್ತಾ ಇದ್ದಾರೆ ಜನ, ಇಷ್ಟೊಂದು ಕಪ್ಪಾಗಲಿಕ್ಕೆ ಯಾವ ಕಲರ್ ಹಾಕಿದ್ರಿ ಅಂತ. ಅಷ್ಟೊಂದು ನ್ಯಾಚುರಲ್ ಆಗಿ ಅವರ ಕೂದಲುಗಳು ಕಪ್ಪಾಗದಷ್ಟೇ ಅಲ್ಲದೆ ಶೈನಿಂಗ್ ಆಗಿದ್ದಾವೆ. ಒಂದು 4-5 ಜನ ನಮ್ಮ ಆಶ್ರಮಕ್ಕೆ ಬಂದು ಅವರ ಅನುಭವಗಳನ್ನು ವಿಡಿಯೋ ಕೂಡ ಮಾಡಿಕೊಟ್ಟು ಹೋಗಿದ್ದಾರೆ. ಹಾಗೆ ಆ ಮನೆ ಮದ್ದನ್ನು ಮತ್ತೆ ತಮ್ಮೆಲ್ಲರಿಗೂ ಹೇಳಬೇಕಂತಕ್ಕಂಥ ಒಂದು ಬಯಕೆಯಿಂದ ಭಾಳ ಜನ ಮತ್ತೆ ಹೇಳಿ ಅಂತ ಹೇಳಿರ್ತಕ್ಕಂಥ ಒಂದು ಅಭಿಪ್ರಾಯದ ಮೇರೆಗೆ ನಾವು ಮತ್ತೊಂದು ಬಾರಿ ಆ ಒಂದು ವಿಚಾರದ ಕುರಿತಾಗಿ ಮಾಹಿತಿಯನ್ನು ಕೊಡ್ತಾ ಇದ್ದೇವೆ. ಇದನ್ನು ನೀವು ಬಳಸಿದರೆ 9 ದಿನದಲ್ಲಿ ಇದನ್ನು ರೆಡಿ ಮಾಡಲಿಕ್ಕಾಗ್ತದೆ. ಇದನ್ನು ನೀವು ಬಳಸಿದರೆ ಆಲ್ಮೋಸ್ಟ್ ಆಲ್ ಪರ್ಮನೆಂಟಾಗಿ ನಿಮ್ಮ ಕೂದಲು ಕಪ್ಪಾಗ್ತದೆ. ಪರ್ಮನೆಂಟ್, ಅಷ್ಟು ಅದ್ಭುತವಾಗಿರತಕ್ಕಂಥ ರೆಮಿಡಿ ಇದು. ಏನದು ಅಂತ ಹೇಳಿದರೆ ಸೀಬೆ ಗಿಡದ ಎಲೆ. ಸೀಬೆ ಗಿಡದ ಎಲೆ ಅಂತ ಹೇಳಿದರೆ ಪೇರ್ಲ್ ಗಿಡ ಅಂತ ಹೇಳ್ತಾರೆ ನಮ್ಮ ಉತ್ತರ ಕರ್ನಾಟಕದ ಕಡೆಗೆ. ಅದರ ಎಲೆಯನ್ನು ಏನು ಮಾಡಬೇಕು, ಪೇಸ್ಟ್ ತಯಾರಿಸ್ಕೊಳ್ಬೇಕು. ಅದರ ಎಲೆ ಪೇಸ್ಟ್, ಆ ಪೇಸ್ಟು ಎಷ್ಟಿರಬೇಕು ಅಂದರೆ ಎಷ್ಟು ಗ್ರಾಮ್ ಇರಬೇಕು ಅಂತ ಹೇಳಿದ್ರೆ ಒಂದು 50 ಗ್ರಾಮ್ನಷ್ಟು. ಅಷ್ಟೇ ಸಮ ಪ್ರಮಾಣದಲ್ಲಿ ಮೆಹಂದಿ ಪೌಡ್ರ್ ಅದನ್ನು ಕೂಡ ಅದರಲ್ಲಿ ಸೇರಿಸ್ಕೊಳ್ಬೇಕು. ಇದಕ್ಕೆ ಒಂದು 40-50 ml ನಿಂಬೆಹಣ್ಣಿನ ರಸ ಸೇರಿಸ್ಬೇಕು. ಸೇರಿಸಿ ಇದನ್ನೇನು ಮಾಡಬೇಕು ಅಂದರೆ ಒಂದು ಕಬ್ಬಿಣ ಪಾತ್ರೆಯಲ್ಲಿ ಹಾಕಿಡಬೇಕು. ಹಾಕಿಡಬೇಕು, ಒಂದು 2-3 ದಿವಸಕ್ಕೆ ಅದನ್ನು ತೆಗೆದು ನೋಡ್ತಾ ಇರಬೇಕು. ಕೆಲವು ಸಂದರ್ಭದಲ್ಲಿ ಅದು ಬೂಸ್ಟ್ ಬರ್ತಾ ಇರ್ತದೆ. ಅದು ಹಂಗೆ ಬರ್ತಾ ಇದ್ದರೆ ಸ್ವಲ್ಪ ಅದನ್ನ ಮಿಕ್ಸ್ ಮಾಡಬೇಕು. ಒಂದು ಕಡ್ಡಿ ತೊಗೊಂಡು ಅದನ್ನು ಪೂರ್ತಿ ಮಿಕ್ಸ್ ಮಾಡಿ ಮತ್ತೆ ಬಾಯಿ ಮುಚ್ಚಬೇಕು. ಅದರಲ್ಲಿ ಹವೆ ಹೋಗದ ರೀತಿಯಲ್ಲಿ ಮುಚ್ಚಿಡಬೇಕು ಸ್ವಲ್ಪ. ಮತ್ತೆ ಅದನ್ನು ತೆಗೆದು ನೋಡಬೇಕು, ಅದೇನಾದರೂ ಸ್ವಲ್ಪ ಬೂಸ್ಟ್ ಬರ್ತಾ ಇದೆ ಅಂತೇಳಿದರೆ ಮತ್ತೆ ಒಂದು 2-3 ದಿವಸ ಬಿಟ್ಟು ಮತ್ತೆ ಅದನ್ನು ಮಿಶ್ರಣ ಮಾಡಿಡಬೇಕು. ಹೀಗೆ 2 ದಿವಸಕ್ಕೊಮ್ಮೆ 3 ದಿವಸಕ್ಕೊಮ್ಮೆ ಅದನ್ನು ಆ ರೀತಿಯಾಗಿ ಮಿಶ್ರಣ ಮಾಡಿಡ್ತಾ ಇರಬೇಕು. ಇದು 9 ದಿನಕ್ಕೆ 10 ದಿನಕ್ಕೆ ಎಷ್ಟು ಕರ್ರಗಾಗುತ್ತೆ ಅಂತೇಳಿದ್ರೆ ಅಕಸ್ಮಾತ್ ನಿಮ್ಮ ಬಟ್ಟೆ ಮೇಲೆ ಬಿದ್ದರೆ ಕಲೆ ಅದು ಹೋಗೋದೇ ಇಲ್ಲ, ಬಟ್ಟೆ ಹರಿದ್ರೂ ಕೂಡ ಕಲೆ ಹೋಗೋದಿಲ್ಲ. ಅಷ್ಟು ಪರ್ಮನೆಂಟಾಗಿ ಕಪ್ಪಾಗ್ತಕ್ಕಂಥ ಒಂದು ವ್ಯವಸ್ಥೆಗೆ ಬರ್ತದೆ. ಕಬ್ಬಿಣದ ಪಾತ್ರೆಯಲ್ಲಿ ಹಾಕಿಡಿ, ಹೀಗೆ ಕಪ್ಪಾಗಿ ಬಿಡ್ತದೆ. ಅದನ್ನು ನೀವು ತಲೆಗೆ ಅಪ್ಲೈ ಮಾಡಿದರೆ ಯಾವ ಅಪಾಯವೂ ಇಲ್ಲ, ಅದ್ಭುತವಾಗಿ ನಿಮ್ಮ ತಲೆ ಕೂದಲುಗಳು ಕಪ್ಪಾಗ್ತವೆ. ಹೆಂಗೆ ಅಪ್ಲೈ ಮಾಡಬೇಕು ಅಂತ ಹೇಳ್ತೇನೆ. ಅದಕ್ಕಿಂತ ಮೊದಲು ನೀವು ಬಳಸ್ತಕ್ಕಂಥ ಆ ಕೆಮಿಕಲ್ ಹೇರ್ ಡೈ ಇದೆಯಲ್ಲ, ಅದನ್ನು ಸಂಪೂರ್ಣವಾಗಿ ಸ್ವಚ್ಛವಾಗಿ ತೊಳ್ಕೊಂಡಿರಬೇಕು. ಅದು ಪೂರ್ತಿಯಾಗಿ ಹೋಗಿರಬೇಕು ಕಲರ್, ಅದರದ್ದು ಅರ್ಧಂಬರ್ಧ ಕಲರ್ ಇರಬಾರ್ದು, ಅದು ಪೂರ್ತಿಯಾಗಿ ಹೋಗಬೇಕು. ಪೂರ್ತಿಯಾಗಿ ಕಲರೆಲ್ಲ ಹೋಗಿ ಬೆಳ್ಳಗಾಗಿರ್ಬೇಕು ಕೂದಲು, ಪೂರ್ತಿ ಹೋಗಿರಬೇಕು. ಅದು ಹೋಗಲಿಕ್ಕೆ ಎಷ್ಟು ದಿವಸ ಬೇಕು ಅಷ್ಟು ದಿವಸ ಬಿಟ್ಟು ಇದನ್ನು ಹಚ್ಕೊಳ್ಬೇಕು. ಇಲ್ಲಾಂದರೆ ಅದರ ಲೇಪನ ಇರ್ತದಲ್ವ, ಅದು ಇದನ್ನು ಮತ್ತೆ ಮಿಶ್ರಣವಾಗಿ ತೊಂದರೆ ಆಗ್ತದೆ. ಭಾಳ ಬೇಗ ನಿಮ್ಮ ಕಲರ್ ಹೋಗ್ತದೆ.
ಅದು ಪೂರ್ತಿ ಹಳೆಯ ಕಲರ್ ಹಚ್ಚಿಕೊಂಡಿರೋದು ಫೇಡ್ ಆಗಿ ಹೋಗಬೇಕು. ಆ ಸಂದರ್ಭದಲ್ಲಿ ಇದನ್ನು ಹಚ್ಕೋಬೇಕು. ಅದನ್ನು ನೀವು ಹಚ್ಕೊಳ್ಳೋದ್ರಿಂದ ಏನಾಗಿರುತ್ತೆ ನಿಮ್ಮ ತಲೆಗಳ ಕೂದಲುಗಳಲ್ಲಿ ಏನಂತ ಹೇಳಿದ್ರೆ ಒಂದಿಷ್ಟು ಕೆಮಿಕಲ್ಗಳ ರಿಯಾಕ್ಷನ್ ಆಗಿರುತ್ತೆ. ಅದರ ಮೇಲೆ ಇದನ್ನು ಹಚ್ಚಿದ್ರೆ ಇದು ಅಷ್ಟು ಪ್ರಭಾವಕಾರಿಯಾಗಿ ಕೂತ್ಕೊಳ್ಳೋದಿಲ್ಲ. ದಯವಿಟ್ಟು ನಿಮಗೆ ಹೇಳ್ತೇನೆ, ಆ ಏನು ಹೇರ್ ಕಲರ್ ಹಚ್ತಿರಲ್ಲ ಅದನ್ನು ಹಚ್ಚೋದ್ರಿಂದ ಕ್ಯಾನ್ಸರ್ ಕೂಡ ಬರ್ತಾ ಇದೆ, ಹಲವಾರು ತೊಂದರೆಗಳು ಬರ್ತಾ ಇದೆ, ಸ್ಕಾಲ್ಪ್ ಕ್ಯಾನ್ಸರ್ ಬರ್ತಾ ಇದೆ, ಅದರಿಂದ ಚರ್ಮದ ಅಲರ್ಜಿಗಳು ಬರ್ತಾ ಇದ್ದಾವೆ, ಬ್ಲಡ್ ಕ್ಯಾನ್ಸರ್ ಕೂಡ ಅದರಿಂದ ಬರ್ತಾ ಇದೆ, ಮೆದುಳಿನಲ್ಲಿ ತೊಂದರೆಗಳು ಉಂಟಾಗ್ತಾ ಇದ್ದಾವೆ, ಮಾನಸಿಕ ರೋಗಗಳು ಬರ್ತಾ ಇದೆ ಆ ಒಂದು ಕೆಮಿಕಲ್ ಕಲರನ್ನು ಹಚ್ಚೋದ್ರಿಂದ. ಅದಕ್ಕೆ ಅದನ್ನು ಬಿಡಬೇಕು ಇವತ್ತಿಂದನೇ. ಬಿಟ್ಟು ಅದು ಪೂರ್ತಿಯಾಗಿ ಹೋದ್ಮೇಲೆ ಇದನ್ನು ಹೆಂಗೆ ಅಪ್ಲಿಕೇಶನ್ ಮಾಡಬೇಕು ಅಂತ ಹೇಳಿದ್ರೆ, ರಾತ್ರಿ ಇದನ್ನು ಹಚ್ಕೊಂಡು ಮಲ್ಕೋಬೇಕು. ಪೂರ್ತಿಯಾಗಿ ತಲೆ ಕೂದಲನ್ನು ಒಂದೊಂದೇ ಒಂದೊಂದೇ ಸೀಳಿ 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 ಪೂರ್ತಿ ಬೇರಿನಿಂದ ತುದಿಯವರೆಗೂ ಆ ತಲೆ ಕೂದಲಿಗೆ ಬಾಚೋದ್ರ ಮೂಲಕ ಹೇಗೆ ನೀವು ಅದನ್ನು ಕಲರಿಂಗ್ ಮಾಡ್ಕೊಳ್ತೀರಾ ಆ ಒಂದು ಕೆಮಿಕಲ್ ಕಲರಿಂಗನ್ನು ಅದೇ ರೀತಿ ಪೂರ್ತಿ ನಿಧಾನ ಹಚ್ಕೊಳ್ಬೇಕು ಬ್ರಷ್ ಮೂಲಕ. ಈಗ ಹಚ್ಕೊಂಡು ಬೆಳಗ್ಗೆ ಎದ್ದು ಏನು ಮಾಡಬೇಕು, ತಲೆ ತೊಳ್ಕೊಳ್ತಕ್ಕಂಥ ಸಂದರ್ಭದಲ್ಲಿ ಕೊಬ್ಬರಿ ಎಣ್ಣೆ ಹಚ್ಚಿ ಸ್ವಲ್ಪ ಬಿಸಿನೀರನ್ನು ಉಗುರು ಬೆಚ್ಚ ನೀರನ್ನು ಹಾಕಿ ತಲೆ ತೊಳಿಬೇಕು. ಆಮೇಲೆ ಅದನ್ನು ಹಾಗೆ ಬಿಡಬೇಕು. ಹಾಗೆ ಬಿಟ್ಟು ಮಧ್ಯಾಹ್ನದ ಹೊತ್ತಿಗೆ ಚೆನ್ನಾಗಿ ಒರೆಸ್ಕೊಂಡಿರಬೇಕು. ಮತ್ತೆ ಮಧ್ಯಾಹ್ನದ ಹೊತ್ತಿಗೆ ಏನು ಮಾಡಬೇಕು ಅಂದರೆ ಅಂಟವಾಳದ ಕಾಯನ್ನು ಹಾಕಿ ತಲೆ ತೊಳಿಬೇಕು. ಅಂಟವಾಳದ ಕಾಯನ್ನು ಹಾಕಿ ಅಥವಾ ಮುಲ್ತಾನಿ ಮಿಟ್ಟಿಯನ್ನು ಹಾಕಿ ತಲೆ ತೊಳಿಬೇಕು. ಇದಿಷ್ಟು ಮಾಡಿ ಕೈ ಬಿಟ್ಬಿಡ್ಬೇಕು. ಮತ್ತೆ ಒಂದು ಎರಡು ಮೂರು ದಿವಸ ಆದಮೇಲೆ ಮತ್ತೆ ತಲೆಯನ್ನು ತೊಳ್ಕೊಳ್ಬೇಕು. ಯಾವುದೇ ಕೆಮಿಕಲ್ ಸೋಪು ಶಾಂಪು ಹಾಕಬಾರ್ದು. ಹೀಗೆ ಮಾಡಿದ್ರೆ ನಿಮ್ಮ ಜೀವನ ಇರೋವರೆಗೂ ನಿಮ್ಮ ಕೂದಲುಗಳು ಕಪ್ಪಾಗಿರ್ತವೆ, ಮತ್ತೆ ಹೇರ್ ಕಲರ್ ಹೋಗೋದೇ ಇಲ್ಲ, ಅದು ಪರ್ಮನೆಂಟ್ ಹೇರ್ ಕಲರ್ ಆಗಿ ಉಳಿತದೆ. ಪದೇ ಪದೇ ಹಚ್ಕೊಳ್ತಕ್ಕಂಥ ಅವಶ್ಯಕತೆನೇ ಇಲ್ಲ. ಇಷ್ಟು ಶೈನಿಂಗ್ ಆಗ್ತವೆ ನಿಮ್ಮ ಕೂದಲಂದರೆ ಒಂಥರ ಮಿಂಚಿನಂತೆ ಹೊಳಿತವೆ, ಅಷ್ಟು ಅದ್ಭುತವಾಗಿ ಕಲರಿಂಗ್ ಆಗುತ್ತೆ ಕೂದಲು. ಆತ್ಮೇರೆ ಈ ಕೂದಲು ಬೆಳ್ಳಗಾಗ್ತಾಯಿದೆ ಅಂತೇಳ್ಬಿಟ್ಟು ಹಲವಾರು ಜನ ಮದುವೆ ಆಗ್ತಾಯಿಲ್ಲ, ಹಲವಾರು ಜನರಿಗೆ ಕನ್ಯಾ ಸಿಗ್ತಾ ಇಲ್ಲ, ಹಲವಾರು ಜನರಿಗೆ ಗಂಡು ಸಿಗ್ತಾ ಇಲ್ಲ, ಹಲವಾರು ಜನರು ಕೂದಲು ಬೆಳ್ಳಗಾಗ್ತಾಯಿದೆ ಅಂತ ಮಾನಸಿಕವಾಗಿ ನೊಂದು ಬೆಂದು ಸೂಸೈಡ್ ಮಾಡ್ಕೊಳ್ತಾ ಇದ್ದಾರೆ. ಇಂಥ ಚಿಕ್ಕ ಪುಟ್ಟ ವಿಚಾರಕ್ಕೋಸ್ಕರ ಅಂಥ ದೊಡ್ಡ ಅಪರಾಧವನ್ನು ಯಾಕೆ ಮಾಡ್ತಾರೋ ಅಂತ ನನಗಂತೂ ಗೊತ್ತಾಗ್ತಾ ಇಲ್ಲ. ಅದಕ್ಕೆ ನಿಮ್ಮೆಲ್ಲರಿಗೂ ಒಂದು ಸಮಾಧಾನ, ಕೂದಲು ಪರ್ಮನೆಂಟಾಗಿ ಕಪ್ಪಾಗಲಿಕ್ಕೆ ಒಂದು ಅದ್ಭುತವಾಗಿರ್ತಕ್ಕಂಥ ಮನೆಮದ್ದು. ನನ್ನ ಅಂದಾಜು ಒಂದು 10-12 ವರ್ಷ ಆದರೂ ಹೋಗೋದೇ ಇಲ್ಲ, ಇದು ಪರ್ಮನೆಂಟಾಗಿ ಹೋಗಲ್ಲ ಅಂತ ಹೇಳ್ತೀವಿ. ಕನಿಷ್ಠ ಪಕ್ಷ ಒಂದು 10-12 ವರ್ಷನಾದರೂ ಒಂದು ಬಾರಿ ಅಪ್ಲಿಕೇಶನ್ ಮಾಡಿಕೊಂಡ್ರೆ ಇದಿರುತ್ತೆ, ಅಷ್ಟು ಅದ್ಭುತವಾಗಿರ್ತಕ್ಕಂಥದ್ದು. ಇದನ್ನು ಸರಿಯಾಗಿ ಮಾಡ್ಕೊಳ್ಬೇಕಷ್ಟೇ. ಆಮೇಲೆ ಕೆಮಿಕಲ್ ಸೋಪು ಶಾಂಪನ್ನು ಬಳಸಲೇಬಾರ್ದು ನೀವು. ಕೆಮಿಕಲ್ ಸೋಪು ಶಾಂಪು ಬಳಸಿದ್ರೆ ಅದು ಒಂದು 3-4 ವರ್ಷಕ್ಕೇ ಮತ್ತೆ ಹೋಗಿಬಿಡ್ತದೆ. ಅದರ ಬದಲಾಗಿ ನ್ಯಾಚುರಲ್ ಆಗಿರ್ತಕ್ಕಂಥ ಸೀಗೆಕಾಯಿ ಚಿಗರೆ ಪೌಡ್ರು, ಆಮೇಲೆ ಬೇರೆ ಬೇರೆ ಆಗಿರ್ತಕ್ಕಂಥ ಅಂಟವಾಳಕಾಯಿಯ ಒಂದು ಒಂದು ಕುದಿಸಿರ್ತಕ್ಕಂಥ ಒಂದು ರಸ, ಹೀಗೆ ನ್ಯಾಚುರಲ್ ಆಗಿರ್ತಕ್ಕಂಥ ಅಪ್ಲಿಕೇಶನ್ನ ಕೂದಲಿಗೆ ಮಾಡ್ಬೋದು. ಆತ್ಮೀಯರೆ, ಈ ಮಾಹಿತಿ ತಮಗಿಷ್ಟ ಆದರೆ ತಮ್ಮ ಬಂಧು ಮಿತ್ರರೊಂದಿಗೆ ಶೇರ್ ಮಾಡಿ. ಜೊತೆಗೆ ಫೇಸ್ಬುಕ್ನಲ್ಲೂ ನಮ್ಮದೊಂದು ಪೇಜ್ ಇದೆ, ಅಲ್ಲೂ ಕೂಡ ತಾವು ನಮ್ಮನ್ನು ಫಾಲೋ ಮಾಡ್ಬೋದು. ಗುಣವಾಗದ ಎಲ್ಲ ಕಾಯಿಲೆಗಳಿಗೂ ಕೂಡ ಯೋಗದಲ್ಲಿ ಆಯುರ್ವೇದದಲ್ಲಿ ಪರಿಹಾರ ಇದೆ. ಕಂಡುಕೊಳ್ಳುವ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿದರೆ 100 ವರ್ಷ ಆರೋಗ್ಯವಾಗಿ ಬದುಕಬಹುದು. ತಮ್ಮೆಲ್ಲರಿಗೂ ಭಕ್ತಿಯ ಶರಣಾರ್ಥಿ.